हाँ, आप अपने स्क्रीन ब्लाइंडर मॉड्यूल कोनेगू चंद्रयान 3 सक्सेस आयतु 140 कोटि जन भारतीय कनसु नेरवेरितु निन्ने चंद्रयान 3 लैंड आगोदन्न सुमारु 80 लक्ष जन वीक्षिसिदरु यूट्यूब लाइव अष्टु जन वीक्षिसिद्दु इदे फस्ट टाइम चंद्रयान 3 साउथ पोल नल्लि प्रपंचदल्ले फस्ट टाइम लैंड आगिद्दु ओंदु रेकॉर्ड आद्रे यूट्यूब नल्लि लाइव गे 80 कोटि व्यूस बंदिद्दु कूड ओंदु रेकॉर्ड ने चंद्रन मेले इल्लिवरेगू लैंड आगिद्दु अमेरिका रष्या चीना मात्र ईग ई लिस्ट नल्लि इंडिया कूड ओंदु 195 ದೇಶಗಳಿರೋ ಈ ಭೂಮಿಯಲ್ಲಿ ಸುಮಾರು 80ರವರೆಗೂ ಸ್ಪೇಸ್ ಏಜೆನ್ಸೀಸ್ ಇವೆ ಅವುಗಳಲ್ಲಿ ಕೇವಲ 4 ದೇಶಗಳು ಈಗ ಮೂನ್ ಮೇಲೆ ಲ್ಯಾಂಡ್ ಆಗಿವೆ ಈ 4ರಲ್ಲಿ ಒಂದು ನಮ್ಮ ದೇಶದ ಇಸ್ರೋನೇ ಅಂತ ಹೇಳೋದಕ್ಕೆ ಎಷ್ಟು ಗರ್ವವಾಗುತ್ತೆ ಮತ್ತು ಲ್ಯಾಂಡ್ ಆದ ಆ 3 ದೇಶಗಳು ಯಾವು ಇದುವರೆಗೆ ಚಂದ್ರನ ಸೌತ್ ಪೋಲ್ನಲ್ಲಿ ಲ್ಯಾಂಡ್ ಆಗಿಲ್ಲ ಆಗೋಕೆ ಟ್ರೈ ಮಾಡಿ ಫೇಲ್ ಆಗಿವೆ ಯಾಕಂದ್ರೆ ಚಂದ್ರನ ಸೌತ್ ಪೋಲ್ನಲ್ಲಿ ಟೆಂಪರೇಚರ್ ಆಗಲಿ ವಾತಾವರಣ ಆಗಲಿ ಲ್ಯಾಂಡ್ ಆಗಲು ಸ್ಥಳವಾಗಲಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅಂತ ಜಾಗದಲ್ಲಿ ನಮ್ಮ ಇಸ್ರೋ ಈಗ ಚಂದ್ರಯಾನ್ 3 ಲ್ಯಾಂಡ್ ಮಾಡಿರೋದು ಕೂಡ ಗರ್ವ ಪಡೋಕೆ ಒಂದು ಕಾರಣವೇ ಈಗ ವಿಕ್ರಮ್ ಲ್ಯಾಂಡರ್ ಏನೋ ಲ್ಯಾಂಡ್ ಆಯಿತು ಮತ್ತೆ ಲ್ಯಾಂಡ್ ಆದ್ಮೇಲೆ ಏನಾಯಿತು ಅನ್ನೋದನ್ನು ಲೈವ್ನಲ್ಲಿ ತೋರಿಸಲಿಲ್ಲ ಈ ವಿಡಿಯೋದಲ್ಲಿ ಲ್ಯಾಂಡ್ ಆದ್ಮೇಲೆ ಏನಾಯಿತು ಮತ್ತು ಅದು ಚಂದ್ರನ ಮೇಲೆ ಯಾವ ರೀತಿ ಪರಿಶೋಧನೆಗಳನ್ನು ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿನ್ನೆ ಲ್ಯಾಂಡ್ ಆಗಿದ್ದು ಲ್ಯಾಂಡರ್ ಅದರ ಹೆಸರು ವಿಕ್ರಮ್ ಲ್ಯಾಂಡರ್ ಇದರ ಒಳಗೆ ರೋವರ್ ಇರುತ್ತೆ ಅದರ ಹೆಸರು ಪ್ರಜ್ಞಾನ್ ರೋವರ್ ಪ್ರಜ್ಞಾನ್ ಅಂದರೆ ಸಂಸ್ಕೃತದಲ್ಲಿ ಲೋಕಜ್ಞಾನ ಇದನ್ನು ಅಡ್ವಾನ್ಸ್ಡ್ ಎಐ ಟೆಕ್ನಾಲಜಿಯನ್ನು ಬಳಸಿ ಡೆವಲಪ್ ಮಾಡಿದ್ದಾರೆ ವಿಕ್ರಮ್ ಲ್ಯಾಂಡರ್ ಮೂನ್ ಸರ್ಫೇಸ್ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಆದ ನಂತರ ರ್ಯಾಂಪ್ನ ಡಿಪ್ಲಾಯ್ ಮಾಡುತ್ತೆ ಆದ್ದರಿಂದ ರ್ಯಾಂಪ್ ಮೇಲೆ ಇದ್ದ ರೋವರ್ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗುತ್ತೆ ಇದರಿಂದ ರೋವರ್ನ ಬ್ಯಾಟರಿ ಆಕ್ಟಿವೇಟ್ ಆಗುತ್ತೆ ನಂತರ ಸೋಲಾರ್ ಪ್ಯಾನಲ್ಸ್ ಡಿಪ್ಲಾಯ್ ಆಗ್ತವೆ ಇವುಗಳನ್ನು ಉಪಯೋಗಿಸಿ ರೋವರ್ 50 ವ್ಯಾಟ್ ಪವರ್ನ ಜನರೇಟ್ ಮಾಡಿಕೊಳ್ಳುತ್ತೆ ರ್ಯಾಂಪ್ ಕೆಳಗಡೆ ಜಾರುಬಂಡೆಯಂತೆ ವಾಲಿದಾಗ ರೋವರ್ ಕೆಳಗಡೆಗೆ ಇಳಿಯುತ್ತೆ ಇಳಿದ ನಂತರ ರೋವರ್ ಅದಕ್ಕಿರೋ 2 ನ್ಯಾವಿಗೇಷನಲ್ ಕ್ಯಾಮೆರಾಗಳನ್ನು ಉಪಯೋಗಿಸಿ ಸರೌಂಡಿಂಗ್ಸ್ನ ಸ್ಕ್ಯಾನ್ ಮಾಡಿಕೊಳ್ಳುತ್ತೆ ಈ ಡೇಟಾವನ್ನು ಆ್ಯಂಟಿನಾದಿಂದ ವಿಕ್ರಮ್ ಲ್ಯಾಂಡರ್ಗೆ ಕಳಿಸುತ್ತೆ ವಿಕ್ರಮ್ ಲ್ಯಾಂಡರ್ ಈ ಡೇಟಾವನ್ನು ಇಸ್ರೋ ಕಂಟ್ರೋಲ್ ಸೆಂಟರ್ಗೆ ಕಳಿಸುತ್ತೆ ನಂತರ ಇಸ್ರೋ ಈ ಡೇಟಾವನ್ನು ಪ್ರಾಸೆಸ್ ಮಾಡುತ್ತೆ ಆನಂತರ ರೋವರ್ ಯಾವ ಕಡೆಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾರೆ ಮತ್ತು ಆ ಇನ್ಸ್ಟ್ರಕ್ಷನ್ಸ್ನ ಲ್ಯಾಂಡರ್ಗೆ ಕಳಿಸ್ತಾರೆ ಲ್ಯಾಂಡರ್ ಆ ಇನ್ಸ್ಟ್ರಕ್ಷನ್ಸ್ನ ರೋವರ್ಗೆ ಕಳಿಸುತ್ತೆ ರೋವರ್ ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮುಂದಕ್ಕೆ ಚಲಿಸುತ್ತೆ ಮೋಷನ್ ಟೆಕ್ನಾಲಜಿನ ಉಪಯೋಗಿಸಿ ಮೂನ್ ಮೇಲೆ ರೋವರ್ ತಿರುಗುತ್ತೆ ರೋವರ್ಗೆ 6 ಚಕ್ರಗಳಿರುತ್ತೆ ಚಂದ್ರನ ಸರ್ಫೇಸ್ ಮೇಲೆ ಕಲ್ಲು ದಿಬ್ಬಗಳು ತಗ್ಗುಗಳು ಜಾಸ್ತಿಯಾಗಿ ಇರ್ತವೆ ಅವನ್ನು ಈಸಿಯಾಗಿ ಕ್ರಾಸ್ ಮಾಡುವಂತೆ ಈ 6 ಚಕ್ರಗಳನ್ನು ಡಿಸೈನ್ ಮಾಡಿದ್ದಾರೆ ಇದು ಎಷ್ಟು ವೇಗವಾಗಿ ಚಲಿಸುತ್ತೋ ಗೊತ್ತಾ 1 ಸೆಕೆಂಡ್ಗೆ 1 ಸೆಂಟಿಮೀಟರ್ ಚಲಿಸುತ್ತೆ ಪ್ರಜ್ಞಾನ್ ರೋವರ್ ಚಲಿಸುವಾಗ ಇದರ ಹಿಂದಿನ ಚಕ್ರಗಳಲ್ಲಿ ಎಂಬೋಸ್ ಆಗಿರೋ ಇಂಡಿಯಾದ ಸ್ಟೇಟ್ ಎಂಬಲಮ್ ಮತ್ತು ಇಸ್ರೋ ಲೋಗೋ ಮೂನ್ ಮೇಲೆ ಮುದ್ರೆಯಾಗಿ ಬೀಳುತ್ತೆ ಈ ಮುದ್ರೆಗಳು ಚಂದ್ರನಲ್ಲಿ ವಾತಾವರಣ ಇಲ್ಲದ ಕಾರಣದಿಂದ ಕೆಲವು 1 ಕೋಟಿ ವರ್ಷಗಳು ಹಾಗೇ ಇರ್ತವೆ ಈ ಮುದ್ರೆಗಳು ಬಿದ್ದ ಮೇಲೆ ರೋವರ್ ಮುಂದಕ್ಕೆ ಚಲಿಸ್ತಾನೆ ಇರುತ್ತೆ ಅದು ಹೋಗುವಾಗ ಎಂತಹ ಕಲ್ಲು ದಿಬ್ಬಗಳು ಬಂದರೂ ಕೂಡ ರಾಕರ್ ಬೋಗಿ ವೀಲ್ಸ್ ಅವನ್ನು ಈಸಿಯಾಗಿ ದಾಟಿಕೊಂಡು ಹೋಗ್ತವೆ ಈ ರಾಕರ್ ಬೋಗಿ ಮೆಕ್ಯಾನಿಸಮ್ 50 ಮಿಲಿಮೀಟರ್ಸ್ ಮೇಲಕ್ಕೆ 50 ಮಿಲಿಮೀಟರ್ಸ್ ಕೆಳಕ್ಕೆ ಚಲಿಸೋ ಥರ ಡಿಸೈನ್ ಮಾಡಿದ್ದಾರೆ ಈ ರೀತಿ ಇಂಥವನ್ನೆಲ್ಲ ದಾಟಿಕೊಂಡು ಅದು ಸ್ಟಡಿ ಮಾಡಬೇಕಾದ ಏರಿಯಾಗೆ ಹೋಗುತ್ತೆ ಆ ಪ್ರದೇಶದಲ್ಲಿ ಮೂನ್ ಸರ್ಫೇಸ್ ಪರಿಶೀಲಿಸಲು ಭೂಮಿಯಿಂದ ಇನ್ಸ್ಟ್ರಕ್ಷನ್ಸ್ ಬರ್ತವೆ ಆ ಇನ್ಸ್ಟ್ರಕ್ಷನ್ಸ್ನಲ್ಲಿ ಭಾಗವಾಗಿ ಚಂದ್ರನ ಸರ್ಫೇಸ್ ಮೇಲೆ ಎಂತಹ ಎಲಿಮೆಂಟ್ಸ್ ಇವೇನೋ ಅಂತ ಸ್ಟಡಿ ಮಾಡುತ್ತೆ ಇದಕ್ಕೋಸ್ಕರ ರೋವರ್ APXS ಪೇಲೋಡ್ನ ಬಳಸುತ್ತೆ APXS ಅಂದರೆ ಆಲ್ಫಾ ಪಾರ್ಟಿಕಲ್ ಎಕ್ಸ್ರೇ ಸ್ಪೆಕ್ಟ್ರೋಮೀಟರ್ ಈ ಇನ್ಸ್ಟ್ರೂಮೆಂಟ್ ಎಕ್ಸ್ರೇನ ಮತ್ತು ಆಲ್ಫಾ ಪಾರ್ಟಿಕಲ್ಸ್ನ ಚಂದ್ರನ ಮಣ್ಣಿನ ಒಳಕ್ಕೆ ಇಲ್ಲ ಅಲ್ಲಿರೋ ಕಲ್ಲಿನ ಒಳಕ್ಕೆ ಡ್ರಿಲ್ ಮಾಡಿ ಅವುಗಳಲ್ಲಿ ಎಂತಹ ಎಲಿಮೆಂಟ್ಸ್ ಇವೇನೋ ಅವುಗಳ ಕಂಪೋಸಿಷನ್ ಏನೋ ಅಂತ ಕಂಡುಕೊಳ್ಳುತ್ತೆ ಅಂದರೆ ಸೋಡಿಯಂ ಮ್ಯಾಗ್ನೀಷಿಯಂ ಸಿಲಿಕಾನ್ ಅಲ್ಯೂಮಿನಿಯಂ ಕ್ಯಾಲ್ಶಿಯಂ ಐರನ್ ಟೈಟೇನಿಯಂನಂಥವು ಇವೇನಾ ಅಂತ ಗುರುತಿಸುತ್ತೆ ಅದೇ ರೀತಿ ಟ್ರೇಸ್ ಎಲಿಮೆಂಟ್ಸ್ ಏನಾದರೂ ಇವೇನಾ ಅಂತ ನೋಡುತ್ತೆ ನಂತರ ಮೂನ್ ಸರ್ಫೇಸ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋದಕ್ಕೆ ಲಿಪ್ಸ್ ಅನ್ನೋ ಪೇಲರ್ನ ಉಪಯೋಗಿಸಿ ಪರಿಶೀಲಿಸುತ್ತೆ ಇದನ್ನು ಅದು ಲ್ಯಾಂಡ್ ಆದ ಸುತ್ತಮುತ್ತಲಿನ ಪ್ರದೇಶದಲ್ಲೆಲ್ಲ ಮಾಡುತ್ತೆ ಲಿಪ್ಸ್ ಅಂದರೆ ಲೇಸರ್ ಇಂಡ್ಯೂಸ್ಡ್ ಬ್ರೇಕ್ ಡೌನ್ ಸ್ಪೆಕ್ಟ್ರೋಸ್ಕೋಪ್ ಇದು ಮೂನ್ ಸರ್ಫೇಸ್ ಮೇಲಕ್ಕೆ ಲೇಸರ್ ಪಲ್ಸಸ್ನ ಕಳಿಸಿ ಅಲ್ಲಿರೋ ಎಲಿಮೆಂಟ್ಸ್ನ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡುತ್ತೆ ಆನಂತರ ಅವುಗಳ ಕೆಮಿಕಲ್ ಕಂಪೋಸಿಷನ್ ಏನು ಅಂತ ನಿರ್ಧರಿಸಿಕೊಳ್ಳುತ್ತೆ ಈ 2 ಮುಖ್ಯವಾದ ಪೇಲರ್ಸ್ನ ಉಪಯೋಗಿಸಿಕೊಂಡು ಲ್ಯಾಂಡಿಂಗ್ಗೆ ಹತ್ತಿರದಲ್ಲಿರುವ ಪ್ರದೇಶದಲ್ಲಿ ಎಂತಹ ಎಲಿಮೆಂಟ್ಸ್ ಇವೆ ಅಂತ ಹುಡುಕಿ ಕಂಡುಹಿಡಿಯುತ್ತೆ ಆ ರೀತಿ ಆ ರೋವರ್ ಹುಡುಕುತ್ತಾ 500 ಮೀಟರ್ಸ್ವರೆಗೂ ಪ್ರಯಾಣಿಸಬಲ್ಲದು ಅಂದರೆ 0.5 ಕಿಲೋಮೀಟರ್ ಈ ರೀತಿ ಹುಡುಕುತ್ತಾ 14 ದಿನಗಳು ಕೆಲಸ ಮಾಡುತ್ತೆ ಅದು ಕಲೆಕ್ಟ್ ಮಾಡಿದ ಡೇಟಾವನ್ನೆಲ್ಲ ಲ್ಯಾಂಡರ್ಗೆ ಕಳಿಸುತ್ತೆ ಮತ್ತು ಆ ಲ್ಯಾಂಡರ್ ಆ ಡೇಟಾವನ್ನೆಲ್ಲ ಭೂಮಿಗೆ ಕಳಿಸುತ್ತೆ ಈ ರೀತಿ ಚಂದ್ರನ ಮಣ್ಣನ್ನು ಪರಿಶೋಧನೆ ಮಾಡಿ ಚಂದ್ರ ಹೇಗೆ ವಿಕಾಸಗೊಂಡಿದೆನೋ ಅಂತ ತಿಳಿದುಕೊಳ್ತಾರೆ
ಅದೇ ರೀತಿ ಸೋಲಾರ್ ಸಿಸ್ಟಮ್ ಏರ್ಪಾಟಾದಾಗಿನಿಂದ ಇಲ್ಲಿವರೆಗೂ ಏನೇನು ಬದಲಾವಣೆಗಳಾಗಿವೆನೋ ಅಂತ ಕೂಡ ತಿಳ್ಕೊಬೋದು. ಇಲ್ಲಿ ನಿಮಗೆ ಗೊತ್ತಾಗಬೇಕಾದ ಇನ್ನೊಂದು ವಿಷಯವೇನೆಂದರೆ, ಮೂನ್ ಮೇಲೆ ಸ್ಟಡಿ ಮಾಡೋದು ಕೇವಲ ಪ್ರಜ್ಞಾನ್ ರೋವರ್ ಒಂದೇ ಅಲ್ಲ, ವಿಕ್ರಮ್ ಲ್ಯಾಂಡರ್ ಕೂಡ. ಆ ಲ್ಯಾಂಡರ್ ಸ್ಟಡಿ ಮಾಡೋಕ್ಕೆ ಅದರಲ್ಲಿ ಕೂಡ ಕೆಲವು ಪೇಲೋಡ್ಸ್ನ ಅಳವಡಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ಚಸ್ಟೆ, ಅಂದರೆ ಚಂದ್ರ ಸರ್ಫೇಸ್ ಥರ್ಮೋ ಫಿಸಿಕಲ್ ಎಕ್ಸ್ಪೆರಿಮೆಂಟ್. ವಿಕ್ರಮ್ ಲ್ಯಾಂಡರ್ ಲ್ಯಾಂಡ್ ಆದ ನಂತರ ಈ ಪೇಲೋಡ್ ಡಿಪ್ಲಾಯ್ ಆಗುತ್ತೆ. ಇದು ಮೂನ್ ಸರ್ಫೇಸ್ನ 10 ಸೆಂಟಿಮೀಟರ್ವರೆಗೂ ಡ್ರಿಲ್ ಮಾಡುತ್ತೆ. ಇದರ ಮೇಲೆ ಟೆಂಪ್ರೇಚರ್ ಸೆನ್ಸಾರ್ಸ್ ಇರ್ತವೆ, ಇವು ಸಾಯಿಲ್ ಹೀಟ್ನ ಮೆಜರ್ ಮಾಡ್ತವೆ. ಅದೇ ರೀತಿ ಇದಕ್ಕೆ ಹೀಟರ್ ಕೂಡ ಇರುತ್ತೆ, ಇದು ಸಾಯಿಲ್ನ ಹೀಟ್ ಮಾಡುತ್ತೆ. ಆ ನಂತರ ಹೀಟರ್ನ ಆಫ್ ಮಾಡಿ ಇನ್ನೊಂದು ಸಲ ಹೀಟ್ನ ಮೆಜರ್ ಮಾಡುತ್ತೆ. ಈ ಡೇಟಾ ಆಧಾರವಾಗಿ ಲೂನಾರ್ ಸೌತ್ ಪೋಲ್ನಲ್ಲಿ ಮೂನ್ ಸರ್ಫೇಸ್ ಮೇಲೆ ಟೆಂಪ್ರೇಚರ್ ಹೇಗೆ ವೇರಿ ಆಗುತ್ತೋ ಅಂತ ತಿಳಿದುಕೊಳ್ತಾರೆ. ನಂತರ ರಂಬಾ ಅನ್ನೋ ಪೇಲೋಡ್, ಅಂದರೆ ರೇಡಿಯೋ ಅನಾಟಮಿ ಆಫ್ ಮೂನ್ ಬಾಂಡ್ ಹೈಪರ್ ಸೆನ್ಸಿಟಿವ್ ಅಯನೋಸ್ಫೇರ್ ಆ್ಯಂಡ್ ಅಟ್ಮಾಸ್ಫೇರ್. ಇದರ ಜೊತೆ ಲ್ಯಾಂಗ್ಮರ್ ಪ್ರೋಬ್ ಅನ್ನೋ ಒಂದು ಪೇಲೋಡ್ನ ಉಪಯೋಗಿಸಿ ಮೂನ್ ಸರ್ಫೇಸ್ ಮೇಲೆ ಪ್ಲಾಸ್ಮಾನ ಸ್ಟಡಿ ಮಾಡ್ತಾರೆ. ಇಲ್ಲಿ ಪ್ಲಾಸ್ಮಾ ಅನ್ನೋದು ಎಲೆಕ್ಟ್ರಾನ್ಸ್ ಮತ್ತು ಅಯಾನ್ಸ್ನಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್ನಿಂದ ಕೂಡಿದ ಒಂದು ಪದಾರ್ಥದಂಥದ್ದು. ಈ ಪದಾರ್ಥ ಮೂನ್ ಸರ್ಫೇಸ್ ಮೇಲೆ ಹೇಗೆ ಏರ್ಪಡುತ್ತೆ, ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಈ ಎರಡೂ ಪೇಲೋಡ್ಸ್ ಸ್ಟಡಿ ಮಾಡ್ತವೆ. ಭವಿಷ್ಯತ್ತಿನಲ್ಲಿ ಚಂದ್ರನ ಮೇಲಕ್ಕೆ ಮನುಷ್ಯರನ್ನು ಕಳಿಸಿ ಅನೇಕ ಪರಿಶೋಧನೆಗಳನ್ನು ಮಾಡಬೇಕು ಅಂತ ಇಸ್ರೋ ಪ್ಲ್ಯಾನ್ ಮಾಡ್ತಾ ಇದೆ. ಅದೇ ರೀತಿ ಬೇರೆ ಗ್ರಹಗಳ ಮೇಲಕ್ಕೆ ಹೋಗೋಕ್ಕೆ ಮೂನ್ನ ಒಂದು ಬೇಸ್ ಥರ ಮಾಡಿಕೊಳ್ಳಲಿದ್ದಾರೆ. ಇದು ಆಗಬೇಕು ಅಂದರೆ ಮೂನ್ ಸರ್ಫೇಸ್ ಮೇಲೆ ಮೂನ್ ಮಿಷಿನ್ಸ್ ತುಂಬ ಮಾಡಬೇಕಾಗುತ್ತೆ, ಅವೆಲ್ಲ ಇದೇ ಥರ ಸಕ್ಸಸ್ ಆಗಬೇಕಾಗುತ್ತೆ. ಅದಕ್ಕೆ ಪ್ಲಾಸ್ಮಾನ ಸ್ಟಡಿ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇನ್ನು ಮೂರನೇದು ಇಲ್ಸಾ. ಇಲ್ಸಾ ಅಂದರೆ ಇನ್ಸ್ಟ್ರೂಮೆಂಟ್ ಫಾರ್ ಲೂನಾರ್ ಸೈಸ್ಮಿಕ್ ಆ್ಯಕ್ಟಿವಿಟಿ. ಇದು ರೋವರ್ ಹೊರಗೆ ಹೋದ ಕೂಡಲೇ ನೆಮ್ಮದಿಯಾಗಿ ಹೊರಬರುತ್ತೆ ಮತ್ತು ಸರ್ಫೇಸ್ ಮೇಲೆ ರೆಸ್ಟ್ ಆಗುತ್ತೆ. ಇದು ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ ಟೆಕ್ನಾಲಜಿನ ಉಪಯೋಗಿಸಿ ಮೂನ್ ಸರ್ಫೇಸ್ ಕೆಳಗೆ ಬರುವ ಭೂಕಂಪಗಳನ್ನು ಗುರುತಿಸುತ್ತೆ. ಒಂದು ಎಸ್ಟಿಮೇಷನ್ನ ಪ್ರಕಾರ ನಮ್ಮ ಭೂಮಿಗೆ ಹೋಲಿಸಿದರೆ ಚಂದ್ರ 1000 ಪಟ್ಟು ಪ್ರಶಾಂತವಾಗಿ ಇರುತ್ತಂತೆ. ಒಂದು ವೇಳೆ ಈ ಸ್ಟಡಿ ಮುಖಾಂತರ ಇದೇ ನಿಜವಾದರೆ ಮೂನ್ ಮೇಲೆ ಲೇಸರ್ ಇಂಟರ್ಫೆರೋಮೀಟರ್ ಗ್ರಾವಿಟೇಷನಲ್ ವೇವ್ ಅಬ್ಸರ್ವೇಟರಿ, ಶಾರ್ಟ್ ಆಗಿ ಲೀಗೋ ಅನ್ನೋ ಒಂದು ಬೇಸ್ನ ಏರ್ಪಾಟು ಮಾಡೋಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಈ ಲೀಗೋ ಏನು ಮಾಡುತ್ತೆ ಅಂದರೆ ಗ್ರಾವಿಟೇಷನಲ್ ವೇವ್ಸ್ನ ಗುರುತಿಸೋಕೆ ಬಳಸ್ತಾರೆ. ಇನ್ನು ಕೊನೆಯದಾಗಿ ವಿಕ್ರಮ್ ಲ್ಯಾಂಡರ್ನಲ್ಲಿರೋ ಕೊನೆಯ ಪೇಲೋಡ್ LPA, ಅಂದರೆ ಲೇಸರ್ ರೆಟ್ರೋ ರಿಫ್ಲೆಕ್ಟರ್. ಈ ಪೇಲೋಡ್ನ ನಾಸಾ ನಮ್ಮ ಇಂಡಿಯಾಗೆ ಕೊಟ್ಟಿದೆ. ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡ್ ಆದಮೇಲೆ ಇಸ್ರೋ ಸೈಂಟಿಸ್ಟ್ಗಳು ಭೂಮಿಯಿಂದ ಚಂದ್ರನ ಮೇಲಕ್ಕೆ ಒಂದು ಲೇಸರ್ ಲೈಟ್ನ ಹಾಕ್ತಾರೆ. ಈ ಲೇಸರ್ ಲೈಟ್ ಆ LPAಗೆ ಟಚ್ ಆಗಿ ಮತ್ತೆ ನಮ್ಮ ಭೂಮಿಯ ಮೇಲಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಇದರಿಂದ ನಮ್ಮ ಲ್ಯಾಂಡರ್ ಚಂದ್ರನ ಮೇಲೆ ಎಲ್ಲಿದೇನೋ ಅಂತ ಗೊತ್ತಾಗುತ್ತೆ ಮತ್ತು ಭೂಮಿಗೂ ಮತ್ತು ಚಂದ್ರನಿಗೂ ಪ್ರಸ್ತುತ ಇರೋ ದೂರವನ್ನು ಅಳಿಬೋದು. ಇದಷ್ಟೇ ಅಲ್ಲದೆ ಈ ಪೇಲೋಡ್ನ ಉಪಯೋಗಿಸಿ ಚಂದ್ರನ ವೈಬ್ರೇಷನ್ಸ್, ಅಲುಗಾಟಗಳನ್ನು ಮತ್ತು ಅದರ ಬಿಹೇವಿಯರ್ನ ಆ್ಯಕ್ಯುರೇಟಾಗಿ ಕಂಡುಕೊಳ್ತಾರೆ. ಈ ಡೇಟಾ ಆಧಾರವಾಗಿ ಸಮುದ್ರದಲ್ಲಿ ಬರೋ ಅಲೆಗಳ ಪ್ಯಾಟರ್ನ್ಸ್ನ, ಅದೇ ರೀತಿ ಸಮುದ್ರದಲ್ಲಿ ಬರೋ ಅನೇಕ ಬದಲಾವಣೆಗಳನ್ನು ಕರೆಕ್ಟಾಗಿ ಅಂದಾಜಿಸ್ಬೋದು. ಈ ರೀತಿ 14 ದಿನಗಳವರೆಗೆ ಲ್ಯಾಂಡರ್ ಮತ್ತು ರೋವರ್ ಕೆಲಸ ಮಾಡ್ತವೆ. ಆನಂತರ ಅಲ್ಲಿ ನೈಟ್ ಆಗುತ್ತೆ, ಆವಾಗ ಟೆಂಪ್ರೇಚರ್ -230°C ವರೆಗೂ ಆಗುತ್ತೆ. ಈ ಟೆಂಪ್ರೇಚರ್ನಲ್ಲಿ ಎಂತಹ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಕೆಲಸ ಮಾಡೋದಿಲ್ಲ, ಇದರಿಂದ ರೋವರ್ ಮತ್ತು ಲ್ಯಾಂಡರ್ ಎರಡೂ ಕೆಲಸ ಮಾಡೋದಿಲ್ಲ. ಆದರೂ ಕೂಡ ಮತ್ತೊಂದು ಲೂನಾರ್ ಡೇವರೆಗೂ ಅವು ಜೀವಿಸಿರೋ ಸಾಧ್ಯತೆ ಇರುತ್ತೆ ಅಂತ ಇಸ್ರೋ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಷ್ಟು ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.